ಯಾಕೆ ಮರೆ ಬಾರಿ ಯೋಚನೆ ಮಾಡ್ತಾ ಹೊಲದಲ್ಲಿ ಕೂತಿದ್ದೀರಲ್ಲ, ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಿ? ಏನು ಮಾಡೋದು ಶಿವರತ್ನಮ್ಮ, ತರಕಾರಿ ಬೀಜ ಹಾಕ್ತಾ ಒಂದು ಬೆಳೆ ಬಂದಿಲ್ಲ, ಬಣ್ಣೆ ಹುಳ ಎಲ್ಲ ತಿಂದು ಹೋಯ್ತು. ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ. ಏನು ಬೀಜ ಹಾಕ್ಬೇಕು ತರಕಾರಿ ಬೀಜನ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಶಿವರತ್ನಮ್ಮ ಹೊಲದಲ್ಲಿ. ಯಾಕೆ ಈ ಥರ ಯೋಚನೆ ಚಿಂತೆ ಮಾಡ್ತಾ ನಿಂತಿದ್ದೀಯ? ತರಕಾರಿ ಬೆಳೆ ನಾನು ಹಾಕಿ ಇದೇ ಥರ ಗೊಣ್ಣೆ ಹುಳು ಹೊಡೆದು ಹೋಯ್ತಾ ಇತ್ತು. ನಾನು ಬೀಜೋಪಚಾರ ಮಾಡಿ ಇವಾಗ ಹಾಕಿ ಚೆನ್ನಾಗಿ ತರಕಾರಿ ಬೆಳೀತಾ ಇದ್ದೀನಿ. ಈಗ ನಮ್ಮ ಗ್ರೀನ್ ಫೌಂಡೇಶನ್ ಕಡೆಯಿಂದ ಷಣ್ಮುಖ ಸರ್ ಅಂತ ಇದ್ದಾರೆ, ಬೀಜೋಪಚಾರದ ಬಗ್ಗೆ ಹೇಳ್ಕೊಡ್ತಾರೆ, ಬಾ ಹೋಗೋಣ. ಹೌದೇ ಶಿವರತ್ನಮ್ಮ, ನಡಿ ನನಗೂ ತಿಳಿಸ್ಕೊಡು, ನಿಮ್ಮ ಮನೆ ಹತ್ರ ಹೋಗೋಣ, ನಡಿ ತಿಳಿಸುವ ಅಂತೆ. ನಮಸ್ತೆ ಸರ್. ನಮಸ್ಕಾರ. ಏನ್ ಶಿವರತ್ನ ಮರೆ, ತುಂಬಾ ಅಪರೂಪವಾಗಿ ಬಂದಿದ್ದೀರಾ. ನಿಮ್ ಜೊತೆ ಯಾರ ರೈತರನ್ನ ಕರ್ಕೊಂಡ್ ಬಂದಿದ್ದೀರಾ? ತಾಯಮ್ಮರವ್ರ ಹೊಲದಲ್ಲಿ ತರಕಾರಿ ಹಾಕಿದ್ರಂತೆ ಸರ್, ಅದು ಹೋಗ್ಬಿಡ್ತಂತೆ ಬಣ್ಣಗಳು ತಿಂದು, ಅದಕ್ಕೆ ಬೀಜೋಪಚಾರದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಕರ್ಕೊಂಡಿದ್ವಿ ಸರ್. ಸರಿ ಸರ್. ತಾಯಮ್ಮರೇ, ಇದು ತರಕಾರಿ ಬೀಜದಲ್ಲಿ ಬೀಜಾಮೃತವನ್ನ ಯಾವ ರೀತಿ ಬಳಕೆ ಮಾಡ್ಕೊಬೇಕು, ಅದನ್ನ ಯಾವ ರೀತಿ ನಾವು ತಯಾರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ತುಂಬಾ ಸುಲಭ ವಿಧಾನದಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ. ನೋಡಿ ತಾಯಮ್ಮರೆ, ನಾವು ಬೀಜಾಮೃತವನ್ನು ತಯಾರು ಮಾಡ್ಕೋಬೇಕೆ ತಯಾರು ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಅಂತಂದರೆ, ಮೊದಲನೇದಾಗಿ ನಾಟಿ ಹಸುವಿನ ಸಗಣಿನ ತೊಗೊಬೇಕು, ನಂತರ ಗಂಜಲವನ್ನು ತೊಗೊಬೇಕು, ಆನಂತರ ಸುಣ್ಣವನ್ನು ತೊಗೊಬೇಕು, ಮತ್ತು ಅರಿಶಿನ ಪುಡಿ ಬೇಕು, ನಂತರ ಬೆಲ್ಲವನ್ನು ತೊಗೊಬೇಕು, ಇಷ್ಟು ಬೇಕಾಗುತ್ತೆ. ನೋಡಿ ತಾಯಮ್ಮರೆ, ನಾವು ಬೀಜಾಮೃತವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತಂದರೆ, ಮೊದಲನೇದಾಗಿ 1 ಕೆಜಿಯಷ್ಟು ನಾಟಿ ಸಗಣಿಯನ್ನು ತೊಗೊಬೇಕು, ನಂತರ 1 ಲೀಟ್ರನ್ನಷ್ಟು ಗಂಜಲವನ್ನು ಹಾಕಿ ಕಲಸಬೇಕು. ಈ ರೀತಿ ಕಲಸಬೇಕು. ನಂತರ 100 ಗ್ರಾಮ್ನಷ್ಟು ಬೆಲ್ಲವನ್ನು ತೊಗೊಂಡು ಇದಕ್ಕೆ ಹಾಕಬೇಕು, ಹಾಕಿ ಕಲಿಸ್ಬೇಕು ಮಿಶ್ರಣ ಆಗೋ ರೀತಿಯಲ್ಲಿ. ನಂತರ 10 ಗ್ರಾಮ್ನಷ್ಟು ಸುಣ್ಣ, 10 ಗ್ರಾಮ್ನಷ್ಟು ಸುಣ್ಣವನ್ನು ತೊಗೊಂಡು ಮಿಕ್ಸ್ ಮಾಡಬೇಕು. ಹಾಗೆಯೇ ಅದ್ರ ಜೊತೆಗೇನೆ 5 ಗ್ರಾಮ್ನಷ್ಟು ಅರಿಶಿನ ಪುಡಿ, 5 ಗ್ರಾಮ್ನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಎಲ್ಲದರ ಜೊತೆಗೆ ಎಲ್ಲ ಕಲ್ಕೋ ರೀತಿಯಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ನೋಡಿ ತಾಯಮ್ಮರೇ, ಈಗ ಬೀಜಾಮೃತ ತಯಾರಾಗಿದೆ. ತಯಾರಾದಂಥ ಬೀಜಾಮೃತವನ್ನು ಮೊದಲು ನಾವು ದ್ವಿದಳ ಧಾನ್ಯದ ಕಾಳುಗಳು ಅಥವಾ ತರಕಾರಿ ಕಾಳುಗಳಿಗೆ ನಾವು ದಪ್ಪ ದಪ್ಪ ಇರುವಂತ ತರಕಾರಿ ಕಾಳುಗಳನ್ನು ತಗೊಂಡು ಈ ಬೀಜಾಮೃತವನ್ನು ಲೇಪನ ಮಾಡಬೇಕು. ಈ ರೀತಿ ಲೇಪನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಇದರಲ್ಲಿ ಹುಳ ಬೀಳೋದು ಅಥವಾ ಮೊಟ್ಟೆ ಇಡುವಂತ ಹುಳಗಳು ಇದರಲ್ಲಿ ನಿಯಂತ್ರಣ ಆಗುತ್ತೆ. ಮತ್ತೆ ಇದನ್ನ ಈ ರೀತಿ ಎಲ್ಲ ಲೇಪನ ಆದ ನಂತರ ಇದನ್ನ ಒಂದು ಚೆನ್ನಾಗಿ ಕಲಸಿ ಈ ರೀತಿ ಚೆನ್ನಾಗಿ ಕಲಸ್ಬೇಕು. ಪ್ರತಿಯೊಂದು ಬೀಜಕ್ಕೂ ಇದು ಲೇಪನ ಆಗಬೇಕು ಬೀಜಾಮೃತ. ಈ ರೀತಿ ನಾವು ಬೀಜಾಮೃತವನ್ನ ಬೀಜಗಳಿಗೆ ಲೇಪನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಬೀಜಗಳಿಗೆ ಯಾವುದೇ ಒಂದು ಹುಳ ಮತ್ತೆ ಮೊಟ್ಟೆಗಳು ಬೀಳುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ. ನಾವು ಇದನ್ನ ಬಿತ್ತನೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಮೊದಲನೇದಾಗಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಕಾಪಾಡುತ್ತೆ, ಮತ್ತೆ ರೋಗ ಬರುವಂತ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಇದರಿಂದ ನಾವು ಈ ರೀತಿ ಮಿಶ್ರಣ ಮಾಡಿ ನಂತರ ಒಂದು ಗೋಣಿ ಚೀಲದ ಮೇಲೆ ಹರಡಬೇಕು, ತೆಳುವಾಗಿ ಹರಡಬೇಕು.
ಈ ರೀತಿ ನಾವು ತೆಳುವಾಗಿ ಹರಡಿ ನಂತರ ಇದು ಒಣಗಿದಾಗ ನಂತರ ಬಿತ್ತನೆಗೆ ಬಳಸಬೇಕು. ಈ ರೀತಿ ನಾವು ಈ ಗೋಣಿ ಚೀಲ ಮೇಲೆ ಹರಡ್ಬಿಟ್ಟು ತೆಳುವಾಗಿ ಹರಡ್ಬಿಟ್ಟು ನೆಲಲಲ್ಲಿ ಒಣಗಿಸಬೇಕು. ಒಂದು ದಿನ ಅಥವಾ ಎರಡು ದಿನದ ನಂತರ ಒಣಗಿಸಿ ನಂತರ ಬಿತ್ತನೆಗೆ ಬಳಸಬೇಕು. ಪ್ರೈಮರಿ ನಾವು ಬೀಜಾಮೃತ ಮಾಡಿ ತೋರಿಸಿದ್ದೀವಿ, ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ನಮಗೆ ಇನ್ಮೇಲೆ ಈ ಬಿತ್ತನೆ ತಗೊಂಡು ಬೀಜಾಮೃತ ಮಾಡಿ ನಾವು ಬಿತ್ತನೆಗೆ ಬಳಸ್ಕೋತೀವಿ ಮುಂದೆ ಸರ್. ನಾವು ಪ್ರೈಮರಿ ಈ ರೀತಿ ನಮ್ಮ ಗ್ರೀನ್ ಫೌಂಡೇಶನ್ ಸಂಸ್ಥೆ ಮುಖಾಂತರ ನೀವು ಬಂದು ಈ ರೀತಿ ಬೀಜಾಮೃತ ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ತುಂಬಾ ತಿಳ್ಕೊಂಡಿದ್ದೀರಾ, ತುಂಬಾ ಸಂತೋಷ ಆಯ್ತು ನಮ್ಗೆ. ಥ್ಯಾಂಕ್ಸ್.